ಅರ್ಥ ಇರೋ ಪದಕ್ಕಿಂತ ಶಬ್ದ ಯಾಕೆ ಅಷ್ಟೊಂದು ಮುಖ್ಯ? ಶಬ್ದವನ್ನು ಸ್ಪರ್ಶಿಸಿದರೆ ಸೃಷ್ಟಿಯನ್ನೇ ಸ್ಪರ್ಶಿಸ್ತೀರಿ, ಪದವನ್ನು ಸ್ಪರ್ಶಿಸಿದರೆ ಮನುಷ್ಯನ ಮಾನಸಿಕ ರಚನೆಯೊಳಗೆ ಹೋಗ್ತೀರಿ ಅಷ್ಟೇ. ಶಬ್ದದ ಸಾಮರ್ಥ್ಯವನ್ನು ನಿರ್ಲಕ್ಷಿಸಬೇಡಿ, ಅದು ಎಲ್ಲವನ್ನೂ ಪ್ರಭಾವಿಸುತ್ತೆ. ಮಂತ್ರ ಒಂದು ಕಾಂಬಿನೇಷನ್, ಸರಿಯಾದ ಕಾಂಬಿನೇಷನ್ ಹಾಕಿದರೆ ಅದು ಸೃಷ್ಟಿಯ ಬಾಗಿಲನ್ನು ತೆರೆಯುತ್ತೆ. ಮಂತ್ರಗಳಿಗೆ ಅರ್ಥ ಇಲ್ಲ. ಮಂತ್ರಕ್ಕೆ ಎರಡು ಆಯಾಮ ಇದೆ. ಮಂತ್ರಕ್ಕೆ ಅರ್ಥ ಇರಬೇಕು ಅಂತೇನಿಲ್ಲ. ಸಾಂಪ್ರದಾಯಿಕವಾಗಿ ಬೇರೆ ಬೇರೆ ರೀತಿ ಮಂತ್ರಗಳಿವೆ. ದುರದೃಷ್ಟವಶಾತ್ ಸಾಮಾನ್ಯವಾಗಿ ಗೊತ್ತಿರೋ ಮಂತ್ರಗಳಿಗೆ ಅರ್ಥ ಕೊಡಬೇಕಾಯಿತು, ಜನರು ಅದರಲ್ಲಿ ತೊಡಗಿಕೊಳ್ಳಲಿ ಅಂತ. ಯಾಕಂದರೆ ಬಹಳ ಮೂರ್ಖರಿಗೆ ಅರ್ಥ ಇಲ್ಲದ ಯಾವುದರಲ್ಲೂ ತೊಡಗಿಕೊಳ್ಳೋದಕ್ಕೆ ಆಗೋಲ್ಲ. ಅದಕ್ಕೆ ಅವರು ಸೂರ್ಯೋದಯ, ಸೂರ್ಯಾಸ್ತ, ಚಂದ್ರ, ಹುಣ್ಣಿಮೆ ಎಲ್ಲದನ್ನೂ ಮಿಸ್ ಮಾಡ್ಕೊಳ್ತಾರೆ. ಯಾಕಂದರೆ ಅವಕ್ಕೆ ಅರ್ಥ ಇಲ್ಲ. ಹುಣ್ಣಿಮೆಗೆ ಅರ್ಥ ಏನಿದೆ? ಏನೂ ಇಲ್ಲ. ಪ್ರೀತಿಯಲ್ಲಿದ್ದರೆ ಮಾತ್ರ ಅದು ಮುಖ್ಯ ಆಗುತ್ತೆ, ಇಲ್ಲ ಅಂದರೆ ಏನದು? ಏನಿಲ್ಲ. ಅರ್ಥ ಇಲ್ಲ ಅಂದರೆ ನಿಷ್ಪ್ರಯೋಜಕ ಅಂತ. ಅದಕ್ಕೆ ಜಗತ್ತಿನ ಎಲ್ಲ ಮೂರ್ಖರು ಅರ್ಥಪೂರ್ಣವಾಗಿದ್ದನ್ನು ಮಾತ್ರ ಮಾಡ್ತಾರೆ. ಹೌದು, ಯಾಕಂದರೆ ಅವರಿಗೆ ಜೀವನಾನ ಮತ್ತು ಅದರ ಅನೇಕ ಮಗ್ಗಲುಗಳನ್ನು ಗುರುತಿಸುವ ಬುದ್ಧಿಶಕ್ತಿ ಇಲ್ಲ. ನೀವು ಅದಕ್ಕೆ ಅರ್ಥ ಕೊಟ್ಟಿರೋದ್ರಿಂದ ಅದು ಇದೆ ಅಂತಲ್ಲ, ಅದು ನಿಮ್ಮನ್ನು ಮೀರಿನೂ ಇದೆ. ನಿಮಗಿಂತ ಮೊದಲು ಇತ್ತು, ನಿಮ್ಮನ್ನು ಮೀರಿಯೂ ಇರುತ್ತೆ. ನೀವು ಅದಕ್ಕೆ ಅರ್ಥ ಕೊಡೋದ್ರಿಂದಷ್ಟೇ ಅದು ಉಪಯುಕ್ತ ಅಥವಾ ಅಲ್ಲ ಅಂತೇನಲ್ಲ. So the stupid in the world will do meaningful things. ಅದರಿಂದ ಮೂರ್ಖರು ಅರ್ಥಪೂರ್ಣ ಕೆಲಸ ಮಾಡ್ತಾರೆ. ಬುದ್ಧಿವಂತರಾಗಿರಬಹುದು, ಆದರೆ ಅವರಿಗೆ ಜೀವನದ ವಿವೇಚನೆ ಇಲ್ಲ. ಇದು ನಿಮಗಿದ್ರೆ ಬಹಳ ಅರ್ಥಹೀನವಾಗಿರೋದೇ ನಿಮ್ಮಲ್ಲಿ ಕಿಚ್ಚು ಹಚ್ಚೋದು ಅಂತ ನೋಡಿಲ್ವಾ? ಅಲ್ವಾ? ಅದಕ್ಕೆ ಎರಡು ರೀತಿಯ ಮಂತ್ರಗಳನ್ನು ಮಾಡಿದರು. ಅರ್ಥ ಇಲ್ಲದ ಮಂತ್ರಗಳ ದೊಡ್ಡ ವರ್ಗ ಅಪ್ಪಟ ಶಬ್ದ ಅಷ್ಟೇ. ನಮ್ಮ ಸಂಗೀತದಲ್ಲೂ ನೋಡ್ತೀರಿ, ಯಕ್ಷ ಕಾರ್ಯಕ್ರಮ ಈಗಷ್ಟೇ ಆಯಿತು. ಅರ್ಥ ಹುಡುಕ್ತಿರೋ ತುಂಬ ಜನ ಪೂರ್ತಿ ಬೋರಾಗಿದ್ರು. ಯಾಕಂದರೆ 40 ನಿಮಿಷ ಆಲಾಪನೆ. ಏನಾದರೂ ಹೇಳಿ, ಕೊನೆ ಪಕ್ಷ ಶಿವ ಶಂಭೋ ಹೇಳಿ. ಅವರಿಗೆ ಅರ್ಥ ಆಗ್ತಿಲ್ಲ. ಯಾಕಂದರೆ ಇದು ಶಬ್ದದ ವಿಷಯ. ಅರ್ಥ ಇರೋ ಪದಕ್ಕಿಂತ ಶಬ್ದ ಯಾಕೆ ಅಷ್ಟೊಂದು ಮುಖ್ಯ? ಅರ್ಥವನ್ನು ಸೃಷ್ಟಿಸೋದು ಮಾನವ ಮನಸ್ಸು. ಶಬ್ದ ಸೃಷ್ಟಿಯ ಸತ್ವ. ಶಬ್ದವನ್ನು ಸ್ಪರ್ಶಿಸಿದರೆ ಸೃಷ್ಟಿಯನ್ನೇ ಸ್ಪರ್ಶಿಸ್ತೀರಿ, ಪದವನ್ನು ಸ್ಪರ್ಶಿಸಿದರೆ ಮನುಷ್ಯನ ಮಾನಸಿಕ ರಚನೆಯೊಳಗೆ ಹೋಗ್ತೀರಿ ಅಷ್ಟೇ. ಮನುಷ್ಯನ ಮಾನಸಿಕ ರಚನೆ ಒಂದು ರೀತಿಯ ಹುಚ್ಚು. ಅದನ್ನು ಆನಂದಿಸಬಹುದು, ಬಳಸಬಹುದು, ಆದರೆ ಮೂಲತಃ ಅದೊಂದು ಭ್ರಾಂತಿಮಯ ರಚನೆ. ಶಬ್ದ ಸೃಷ್ಟಿಯ ಮೂಲಭೂತ ಅಂಶ. ನಿಮಗೆ ಶಬ್ದದ ಮೇಲೆ ಪ್ರಭುತ್ವ ಇದ್ದರೆ ಒಂದು ರೀತಿಯಲ್ಲಿ ಸೃಷ್ಟಿಯ ಮೇಲೂ ಪ್ರಭುತ್ವ ಇರುತ್ತೆ. ಯಾಕಂದರೆ ಸೃಷ್ಟಿ ಅನ್ನೋದು ಶಬ್ದಗಳ ಸಂಕೀರ್ಣ ಮಿಶ್ರಣ ಅಷ್ಟೇ, ಅದು ಸೃಷ್ಟಿಯ ನೀಲಿನಕ್ಷೆ. ಆದರೆ ಅರ್ಥ ಮನುಷ್ಯರು ಮಾಡಿಕೊಂಡಿದ್ದು. ಒಂದೇ ಪದ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಅರ್ಥ ಕೊಡುತ್ತೆ, ಗೊತ್ತಲ್ವಾ? ಬೇರೆ ಬೇರೆ ಅರ್ಥ ಕೊಡುತ್ತೆ, ಏಕೆಂದರೆ ಅದನ್ನು ನಾವೇ ಮಾಡಿದ್ದು. ಶಬ್ದ ನಾವು ಮಾಡಿದ್ದಲ್ಲ, ಅದು ಸೃಷ್ಟಿಯದ್ದೇ ಒಂದು ಭಾಗ, ಅಸ್ತಿತ್ವದ ಭಾಗ. ಸೃಷ್ಟಿ ಆಗೋ ಹಾಗೆ ಮಾಡೋದರ ಅಂಶ ಅದು. ಈಗ ಇಡೀ ಸೃಷ್ಟಿ ಒಂದು ನಿರ್ದಿಷ್ಟ ರೀತಿಯಲ್ಲಿ ಅನುರಣಿಸ್ತಾ ಇದೆ. ನಿಮಗೆ ಕೇಳಿಸಲ್ಲ, ಅದು ಮುಖ್ಯ ಅಲ್ಲ. ಆದರೆ ಪದ ಮತ್ತು ಅರ್ಥ ಮನುಷ್ಯರು ಮಾಡಿಕೊಂಡಿದ್ದು, ಅದು ನಾವು ಪರಸ್ಪರ ಒಪ್ಪಿಕೊಂಡಿರೋ ಮೋಸ ಅಷ್ಟೆ. ಮೋಸ ಅಂದಾಗ ನಿಮಗೆ ಜೀರುಂಡೆ ಹೇಳ್ತಿರೋದು ಕೇಳಿಸ್ತಿದೆಯಾ?
ಏನು ಹೇಳ್ತಿದೆ ಗೊತ್ತಿಲ್ಲ, ಆದರೂ ಮಾತಾಡ್ತೀವಿ. ಅವು ನಿಮ್ಮ ಹಾಗೆ, ಕೆಲವರ ಮಾತು ಬರೀ ಶಬ್ದ, ಆಲಾಪದ ತರಹ ಶಬ್ದ ಅಷ್ಟೇ. ಅದನ್ನೇ ಆನಂದಿಸೋದು. ಸೃಷ್ಟಿನ ಆನಂದಿಸೋದ್ರ ಒಂದು ಅರ್ಥ ಅದರ ಶಬ್ದನ ಆನಂದಿಸೋದು. ನಿಮಗೆ ಕೇಳೋ ಸೂಕ್ಷ್ಮತೆ ಇಲ್ಲದಿದ್ದರೆ, ಗಮನ ಕೊಡೋ ಸೂಕ್ಷ್ಮತೆ ಇಲ್ಲದಿದ್ದರೆ ಸೃಷ್ಟಿಯ ಯಾವ ಅಂಶನೂ ಆನಂದಿಸೋಕ್ಕಾಗಲ್ಲ. ನಿಮ್ಮ ಮನಸ್ಸಿನ ಆಟವನ್ನಷ್ಟೇ ಆನಂದಿಸ್ತೀರಿ. ಇದಕ್ಕೋಸ್ಕರನೇ ಎಲ್ಲ ಮನುಷ್ಯರು ಮಾತಾಡೋಕ್ಕೆ ಬಯಸೋದು. ಯಾವಾಗಲೂ ಮಾತಾಡ್ತಿರಬೇಕು, ಏನೋ ಹೇಳೋದಕ್ಕಿದೆ ಅಂತಲ್ಲ, ಅವರಿಗೆ ಅರ್ಥ ಹುಡುಕಬೇಕಿದೆ. ಮೌನ ಮತ್ತು ಶಬ್ದ ಎರಡನ್ನೂ ಅವರಿಗೆ ಸಹಿಸೋಕ್ಕಾಗಲ್ಲ. ಅದಕ್ಕೆ ಅಧ್ಯಾತ್ಮ ಅಂದ ಕೂಡಲೇ ಮೊದಲು ಬರೋದು ಮೌನ. ನೀವು ಮಾನಸಿಕವಾಗಿ ಬಹಳ ಸ್ಥಿರವಾಗಿದ್ದರೆ 30 ದಿನ 60 ದಿನ ಮೌನ ಅನ್ಬಹುದು. ಅಸ್ಥಿರವಾಗಿದ್ದರೆ 3 ದಿನ ಅಂತೀವಿ. 3 ದಿನದಲ್ಲೂ ಹುಚ್ಚರಾಗ್ತಾರೆ, ಸರಿ 1/2 ದಿನ ಮಧ್ಯಾಹ್ನದವರೆಗೆ ಮೌನ ಅಂತೀವಿ. ಆಮೇಲೆ ಒಟ್ಟುಗೂಡ್ತಾರೆ, ಮಧ್ಯಾಹ್ನದ ನಂತರ ಸರಿದೂಗಿಸ್ಕೊಳ್ತಾರೆ. ತುಂಬ ಮಾತಾಡೋ ನಿಮಗೆ ಇದು ಗೊತ್ತು, ಅರ್ಥ ಅನ್ನೋದು ಅರ್ಥಹೀನ. ಸುಮ್ಮನೆ ಮಾತಾಡಬಹುದು, ತುಂಬ ಜನ ಎಕ್ಸ್ಪರ್ಟ್ಸ್ ಅದರಲ್ಲಿ. ಅರ್ಥ ಇಲ್ಲದೆ ಸುಮ್ಮನೆ ಮಾತಾಡ್ತಾರೆ, ಅವರಿಗೆ ಶಬ್ದದ ಮಹತ್ವ ಅರ್ಥ ಆಗಿದೆ. ಅರ್ಥನೇ ಇಲ್ಲದೆ ಮಾತಾಡ್ತಾ ಹೋಗ್ತಾರೆ. ನೀವು ಹಕ್ಕಿಯಾದರೆ ಕ್ಷಮಿಸಬಹುದು, ನೀವು ಜೀರುಂಡೆಯಾಗಿದ್ದರೆ ಪರವಾಗಿಲ್ಲ, ಹಾಡುಗಾರರಾಗಿ ಅರ್ಥಹೀನ ಶಬ್ದ ಮಾಡಿದರೂ ಸರಿ. ಆದರೆ ಮಾತಾಡ್ತಾ ಇದ್ದರೆ ಅದಕ್ಕೊಂದಿಷ್ಟು ಅರ್ಥ ಇರಬೇಕು. ಮಂತ್ರ ಮಾತಾಡೋ ವಿಷಯ ಅಲ್ಲ, ಅದನ್ನು ಪಠಿಸೋದು. ಮಂತ್ರ ಪಠಣ ಶಬ್ದಕ್ಕೆ ಸಂಬಂಧಿಸಿದ್ದು, ಅರ್ಥಕ್ಕಲ್ಲ. ಅರ್ಥ ಮಾತಿನದ್ದು, ಬರೆಯೋ ಹೇಳೋ ಪದಗಳಿಗೆ ಅರ್ಥ ಇರುತ್ತೆ. ಮಂತ್ರಕ್ಕೆ ಅರ್ಥ ಇಲ್ಲ, ಮಂತ್ರ ಶಬ್ದ ಅಷ್ಟೇ, ಅನುರಣನ. ನಿಮಗೆ ಅರ್ಥ ಗೊತ್ತಿಲ್ಲ ಅಂದರೆ ಅದು ಮಂತ್ರ ಪಠಣಕ್ಕೆ ಬಹಳ ಒಳ್ಳೆಯದು. ಶಬ್ದದಲ್ಲಿ ಪೂರ್ತಿ ತಲ್ಲೀನವಾಗಿ ಹೇಳಬೇಕು. ಆದರೆ ಅದಕ್ಕೂ ಮೊದಲು ನೀವು ಹೇಳ್ತಾ ಇರೋದು ಮಂತ್ರನ, ಭಜನೆನ ಅಥವಾ ಕೀರ್ತನೆನ ಅಂತ ನೋಡಬೇಕು. ಅದು ಮಂತ್ರ ಆದರೆ ಅದು ಅಪ್ಪಟ ಶಬ್ದ, ಅದಕ್ಕೆ ಅರ್ಥ ಇರಬೇಕು ಅಂತಿಲ್ಲ. ಪ್ರಾರಂಭದಲ್ಲಿ ಏನಾದರೂ ಅರ್ಥ ಕೊಡಬಹುದು, ಯಾಕಂದರೆ ಅರ್ಥ ಇಲ್ಲದೆ ನಿಮಗೆ ತಲ್ಲೀನರಾಗಕ್ಕಾಗಲ್ಲ. ತಲ್ಲೀನತೆ ಬಂದ ಮೇಲೆ ಯಾವ ಅರ್ಥನೂ ಕೊಡಬಾರದು. ಓಂ ನಮಃ ಶಿವಾಯ ಅಂದಾಗ ನೀವು ಪರ್ವತದ ಮೇಲೆ ಕೂತಿರೋ ಒಬ್ಬನ ಸುತ್ತ ಏನೇನೋ ಆಗ್ತಾ ಇರೋ ಹಾಗೆ ಕಲ್ಪನೆ ಮಾಡಿಕೊಳ್ಬೇಕು ಅಂತಲ್ಲ. ಇಲ್ಲ, ಆರಂಭದಲ್ಲಿ ತಲ್ಲೀನತೆ ಬರಲಿಲ್ಲ ಅಂದರೆ ನೀವು ಕ್ಯಾಲೆಂಡರ್ ಚಿತ್ರ ನೋಡಬಹುದು, ಸರಿನಾ? ಓಕೆ, ಒಮ್ಮೆ ಶಬ್ದದ ಜೊತೆ ತಲ್ಲೀನವಾದರೆ ಅವನನ್ನು ಬಿಟ್ಟುಬಿಡಿ, ಅವನು ಬೇಕಾಗಿಲ್ಲ, ಅವನೊಂದು ಅಡಚಣೆ. ಸಮಯದಲ್ಲಿ ಮಂತ್ರ ಹೇಳುವಾಗ ಜನ ಕೇಳ್ತಾರೆ, ಶಿವ ಬಂದರೆ? ತುಂಬ ಸಲ ಕರೀತಿದ್ದೀನಿ, ಅವನು ಬಂದುಬಿಟ್ರೆ? ಬಂದರೆ ಅಲಕ್ಷ್ಯ ಮಾಡಿ ಅಂತೀನಿ. ಯಾಕಂದರೆ ಮಂತ್ರ ಅದಕ್ಕಲ್ಲ, ಮಂತ್ರ ನೀವು ಶಬ್ದದಲ್ಲಿ ತಲ್ಲೀನರಾಗಲಿ ಅಂತ. ಯಾಕಂದರೆ ನೀವು, ನಿಮ್ಮ ದೇಹವು ಶಬ್ದದ ಒಂದು ವಿನ್ಯಾಸ, ನಿಮ್ಮನ್ನು ಶಬ್ದದ ಬೇರೊಂದು ವಿನ್ಯಾಸವಾಗಿಸೋ ಪ್ರಯತ್ನ ಇದು. ಸೊ ದ್ಯಾಟ್ ದಿಸ್ ಸೌಂಡ್ ಬಿಕಮ್ಸ್ ಅನ್ ಎಕ್ಸೆಸ್ ಪಾಯಿಂಟ್ ಟು ದ ಲಾರ್ಜರ್ ಸೌಂಡ್ ವಿಚ್ ಯು ಕಾಲ್ ಇಸ್ ದ ಕಾಸ್ಮೋಸ್. ಆಗ ಈ ಶಬ್ದ ಬೃಹತ್ ಶಬ್ದವಾದ ಬ್ರಹ್ಮಾಂಡಕ್ಕೆ ಒಂದು ಬಾಗಿಲಾಗುತ್ತೆ. ಶಬ್ದದ ಬೃಹತ್ ರಚನೆಯೇ ಬ್ರಹ್ಮಾಂಡ. ಮಂತ್ರ ಅಂದರೆ ಕೆಲವು ಮೂಲ ಶಬ್ದಗಳನ್ನು ನಿರ್ದಿಷ್ಟ ರಚನೆಯಲ್ಲಿ ಬಳಸೋದು. ಸೇಫ್ಗಳಲ್ಲಿ ಕಾಂಬಿನೇಷನ್ ಲಾಕ್ ಅಂತ ಇರುತ್ತಲ್ಲ, ಸರಿಯಾದ ಕಾಂಬಿನೇಷನ್ ಹಾಕಿದರೆ ಅದು ತೆರೆಯುತ್ತೆ. ಹಾಗೆ ಮಂತ್ರ ಒಂದು ಕಾಂಬಿನೇಷನ್, ಸರಿಯಾದ ಕಾಂಬಿನೇಷನ್ ಹಾಕಿದರೆ ಅದು ಸೃಷ್ಟಿಯ ಬಾಗಿಲನ್ನು ತೆರೆಯುತ್ತೆ. ಅರ್ಥ ಹಾಗಲ್ಲ, ಏನಾದರೂ ಅರ್ಥ ಕೊಡಿ, ಅದೆಷ್ಟು ಉಚ್ಚ ಅಥವಾ ನೀಚ ಅಂತನಾದರೂ ಅಂದ್ಕೊಳ್ಳಿ, ಅರ್ಥ ನೀವೇ ಮಾಡಿಕೊಂಡಿದ್ದು. ಅದು ಮಾನಸಿಕ ಪ್ರಕ್ರಿಯೆ, ಅದಕ್ಕೆ ಅಸ್ತಿತ್ವದ ಹಂತದಲ್ಲಿ ಅರ್ಥ ಇಲ್ಲ. ಯಾವ ಪದಕ್ಕೂ ಅಸ್ತಿತ್ವದ ಹಂತದಲ್ಲಿ ಅರ್ಥ ಇಲ್ಲ. ನಾವೇನೇ ಕನ್ನಡ ಪದಗಳನ್ನು ಈಗ ಹೇಳ್ತಿದ್ರು ಮರಕ್ಕೆ ಅದು ಅರ್ಥಹೀನ. ಆದರೆ ಈ ಪ್ರಯೋಗ ನಡೆದಿದೆ, ನೀವಿಲ್ಲಿ ಕೂತು ಇಂಪಾಗಿ ಹಾಡಿದರೆ ನನಗೆ ಅದಾಗಲ್ಲ, ಆದರೆ ನೀವಿಲ್ಲಿ ಕೂತು ಚೆನ್ನಾಗಿ ಹಾಡಿದರೆ
ಮರದ ತುಂಬ ಹೂವಿದೆ, ಬಹುಶಃ ಯಕ್ಷದಿಂದಿರಬೇಕು. ಮಳೆನೂ ಸಹಾಯ ಮಾಡಿರುತ್ತೆ. ಆದರೆ ಶಬ್ದದ ಸಾಮರ್ಥ್ಯನ ನಿರ್ಲಕ್ಷಿಸಬೇಡಿ, ಅದು ಎಲ್ಲವನ್ನೂ ಪ್ರಭಾವಿಸುತ್ತೆ. ನೀವು ಮಂತ್ರ ಹೇಳಿದರೂ ಮರ ಸ್ಪಂದಿಸಬಹುದು, ಹಾಡು ಹಾಡಿದರೆ ಸ್ಪಂದಿಸಬಹುದು, ಒಂದು ಯೋಚನೆಗೂ ಅದು ಸ್ಪಂದಿಸಬಹುದು, ಆದರೆ ಮಾತಾಡಿದರೆ ಅದು ಸ್ಪಂದಿಸಲ್ಲ. ಇದು ಮರಗಳ ವಿಷಯದಲ್ಲಿ ನಿಜ, ದೈವದ ವಿಷಯದಲ್ಲೂ ಇದು ನಿಜ.